ಇನ್ನೊಂದು ಸುಂಟ್ರ ಗಾಳಿ ಅಂತೆ, ಅದ್ ಸುನಾಮಿ ಅಂತೆ, ನೋಡೋಣ ಯಾವ್ದು ಗೆಲ್ಲುತ್ತೆ. ಹುಡುಕೋದ್ರ ನಿಜವಾಗ್ಲೂ ನೋಡ್ತಾರೆ ಆಯ್ತು ಬಗ ಬಗ ಎರಡು ಹಿಡ್ಕೊಂಡ್ರೆ ನಿನ್ ತಾತ ಹೇಳ್ತಾರ. ಎಲ್ಲರಿಗೂ ಹಾಯ್. ಆರೋವರೆಗೆ ಎಚ್ಚರ ಆಗ್ಬಿಟ್ಟಿದೆ, ನಮ್ಮ ಪಾರ್ಟ್ನರ್ ಫೋನ್ ಮಾಡಿ ದೋಳಿಸ್ಬಿಟ್ಟಿದ್ದಾನೆ. ಎಲ್ಗೋ ಗೆಟ್ ರೆಡಿ ಸೂನ್, ಇಲ್ಲಾಂದ್ರೆ ಅಲ್ಲಿ ಮಲ್ಕೊಬಿಡ್ತೇವೆ ನಮ್ಮ ಹುಡುಗರು. ಗುಡ್ ಮಾರ್ನಿಂಗ್ ಅನಿ, ಬಾ ಒಳಗಡೆ. ಮೈ ವರ್ಕೌಟ್ ಪಾರ್ಟ್ನರ್. ಹಾಯ್ ಬ್ರೋ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿದು ಮೊಳಕೆ ಕಾಳನ್ನ ಗ್ರೈಂಡ್ ಮಾಡಿಟ್ಟು ಪ್ರೋಟೀನ್ಗೆ ಹಾಲು ಕಾಯಿಸಿಟ್ಟೆ, ಅದ್ರ ಜೊತೆಗೆ ಎರಡು ಬಾಳೆಹಣ್ಣು ತಿನ್ಕೊಂಡು ಜಿಮ್ ಹೊರಟೆ. ಅರ್ಜುನ ಇವತ್ತು ನೋ ವಾಕಿಂಗ್, ಓನ್ಲಿ ಬೈಕ್ ರೈಡಿಂಗ್. ನೋಡಿ ನಮ್ಮ ಜಿಮ್ ಬಂತು, ಫಿಟ್ನೆಸ್ ಮೇನಿಯಾ. ಜಿಮ್ಮಗ್ ಬರಕ್ ಮುಂಚೆ ತಲೆ ಬಾಯಿಸ್ಕೊಂಡು ಜಿಮ್ಮಗ್ ಬರಲ್ಲ, ಬನ್ನಿ ಫೋನ್ ಹುಡುಕ್ತಿದ್ದಾನೆ. ಕ್ಯಾಮ್ರಾ ಆನ್ ಮಾಡಿದ್ದಕ್ಕೆ ಎಸ್ಕೇಪ್ ಅಲ್ಲಿಂದ. ಜಿಮ್ಮಿಗೆ ಹೋದ ತಕ್ಷಣ ಹಂಗೆ ಒಂದೆರಡು ಪೋಸ್ ಕೊಟ್ಕೊಂಡು ನಾನು ಅವನು ಇಬ್ರು ಒಟ್ಟಿಗೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಫ್ರೀ ಎಕ್ಸಸೈಸ್ ಮಾಡ್ಕೊಂಡ್ವಿ, ಹಾಗೆ ಸ್ಟ್ರೆಚಸ್ ಕೂಡ ಮಾಡ್ಕೊಂಡ್ವಿ, ಆ್ಯಂಡ್ ಪುಲ್ಅಪ್ಸು, ಡಿಪ್ಸ್, ಸ್ಕ್ವಾಟ್ಸ್ ಎಲ್ಲ ಮುಗಿಸಿ ಬ್ಯಾಕ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಕಿಗೆ ಟೋಟಲು 3 ವರ್ಕೌಟ್ ಮಾಡಿದ್ವಿ. ಬ್ಯಾಕ್ ಮುಗಿಸಿದ ತಕ್ಷಣನೇ ಇಮಿಡಿಯೇಟಾಗಿ ಬೈಸಿಪ್ಸ್ ಸ್ಟಾರ್ಟ್ ಮಾಡಿದ್ವಿ. ಬೈಸಿಪ್ಸ್ಗೂ ಕೂಡ 3 ವರ್ಕೌಟ್ ಮಾಡಿಕೊಂಡು, ಆಮೇಲೆ ಲೆಗ್ಸ್ಗೂ ಕೂಡ ಲೈಟಾಗಿ ಮಾಡೋಣ ಅಂತೇಳಿ ಲೆಗ್ಸ್ಗೂ 3 ವರ್ಕೌಟ್ ಮಾಡ್ಕೊಂಡು ಮುಗಿಸ್ಕೊಂಡ್ವಿ. ಹಂಗೋ ಇವತ್ತಿನ ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಒಂದು 2-3 ಫೋಟೋಸ್ ತೊಗೊಂಡು ಮನೆಗೆ ಹೊರಟ್ವಿ. ಲೆಗ್ಸ್ಗೆ ವರ್ಕೌಟ್ ಮಾಡಿದ್ದೇ ಮಾಡಿದ್ದು, ಗಾಡಿ ಮೇಲೆ ಹತ್ತಕ್ಕಾಗ್ತಿಲ್ಲ, ಹತ್ತು ಮೇಲೆ ಇಳಿಯೋಕ್ಕಾಗ್ತಿಲ್ಲ, ಹಂಗಾಗಿತ್ತು. ಸುಮ್ಮ ತಿನ್ನೋದು ಮಲ್ಕೊಳ್ಳೋದು ಅಷ್ಟೇ. ಇವನು ಜಿಮ್ಗೆ ಆ ಕಡೆ ಏನು ಮಾಡ್ತೀಯ ನೋಡ, ಅದೇ ಮನೆ ಬಿಟ್ಟು ಆಚೆ ಹೋಯ್ತವನೆಲ್ಲ. ನೆನಪು ಸುಮ್ಮನೆ ತಮಾಷೆಗೆ ಬೈದೆ, ಅದಕ್ಕೆ ಮನೆ ಬಿಟ್ಟು ಹೋಯ್ತವನೆ. ವರ್ಕೌಟ್ ಮುಗೀತು, ಓಟ್ಸು ಮುಗೀತು. ಓಟ್ಸ್ ತಿಂದು 11-12 ಹಂಗೆ ಕೊಕ್ಕುಂಬರ್ ಕ್ಯಾರೆಟ್ ಮತ್ತೆ ಒಂದು ಬಟರ್ ಫ್ರೂಟ್ ಜ್ಯೂಸ್ ಪ್ಲಾನ್ ಆಗಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಒಂದು ಪ್ರಮೋಷನ್ ವೀಡಿಯೋ ಮಾಡಬೇಕು, ರ್ಯಾಪಿಡ್ ಅದು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ, ಪಿಟ್ಬುಲ್ನ ಕರ್ಕೊಂಬರಕ್ಕೆ ಹೋಗ್ಬೇಕು ಇವಾಗ. ಸೊ ಅದಕ್ಕೆ ನಾನು ಆ್ಯಂಡ್ ನಮ್ಮ ಅನಿಲ್ ಅನಿಯವ್ರು ಹೋಗ್ತಾ ಇದ್ದೀವಿ. ಹಾಯ್ ಮೇಡನಿ. ಹಾಯ್ ಹಾಯ್. ನಾವಿಬ್ರು ಹೋಗ್ತಾ ಇದ್ದೀವಿ ಇವಾಗ, ಹೋಗಿ ಅದನ್ನು ಕರ್ಕೊಬಂದು ವೀಡಿಯೋ ಮಾಡಬೇಕು. ನಮ್ಮ ಚಾಂದನ್ ಚಾಂಜಿ ಅವರು ಫ್ಯಾಕ್ಚರ್ ಆಫ್ ಸೆಕೆಂಡಲ್ಲಿ ಟಿ ಶರ್ಟ್ ಚೇಂಜ್ ಮಾಡ್ಕೊಬಿಟ್ರು. ಅಲ್ಲಿ ಕ್ಯಾಮ್ರಾ ಆನ್ ಮಾಡಿ ಕ್ಯಾಮ್ರಾ, ನಾನು ಆ ಕಡೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಬಿಚ್ಚ ಇಲ್ಲ ಇಟ್ಟವನೆ ನೋಡಿ. 3 ಡೇಸ್ ಇಂದ ಇದ್ನೇ ಹಾಕೊಂಡವನೆ ಟಿ ಶರ್ಟ್ ಶರ್ಟ್ ಏನೋ ಒಂದು ಅದನ್ನ ಹಾಕೊಂಡಿದ್ಯಾ. ಇವಾಗ ವಿಡಿಯೋ ಮಾಡಕ್ ಹೋಗ್ಬೇಕು, ವಿಡಿಯೋ ಮಾಡೋಣ. ವಿಡಿಯೋ ಮಾಡಿ ಫಸ್ಟ್ ಹೋಗೋಣ, ಬನ್ನಿ ನಮ್ಮ ಪೆಟ್ನ ಕರ್ಕೊಬರೋಣ. ಅದು ಆಕ್ಚುಲಿ ಪೆಟ್ಟಲ್ಲ, ಅದೊಂಥರ ಬೀಸ್ಟ್, ಬೀಸ್ಟ್ನ ಕರ್ಕೊಬರೋಣ. ಏನಂತೆ ಮಗ? ನಂಗೆ ನಾಯಿ ಅಂದ್ರೆ ಆಗಲ್ಲ. ಟೇಸ್ಟೇ ಇಲ್ಲ. ಓಕೆ, ಕರ್ಕೊಬರೋಣ. ನೀ ಬನ್ನಿ, ಬಿಡಿ ಅವ್ಳು ಬರೋಣ. ಇವಾಗ ನಾವು ಹೋಗ್ತಾರೆ ಸುನಾಮಿ ಕರ್ಕೊಬರಕ್ಕೆ. ಸುನಾಮಿ ಬಂದರೆ ತಡ್ಕೊಳ ಕೆಪಾಸಿಟಿ ಇರಬೇಕು. ಏನಂತೆ ಮಗ, ನಿಂಗೆ ಕೆಪಾಸಿಟಿ ಐತಾ? ನೀನು ಸುಂಟ್ರಗಳಿ, ಸುಂಟ್ರಗಳಿ ಸುನಾಮಿ ಯಾವತ್ತು ಒಂದೇ ದಿನ ಯಾವತ್ತು ಏನಾದ ಡೈಲಿ ಸುನಾಮಿ ಸುಂಟ್ರಗಾಳಿ ಸುನಾಮಿಗಳು ಯಾವಾಗಲೂ ಒಂದೇ ಸರಿನ ಬರೋದು, ಬಂದರೆ ಅದನ್ನು ತಡ್ಕೊಳಕ್ಕೆ ಅವ ಇರಬೇಕು. ಇವನು ಸುಂಟ್ರಗಾಳಿ ಅಂತೆ, ಅದು ಸುನಾಮಿ ಅಂತೆ, ನೋಡೋಣ ಯಾವ್ದು ಗೆಲ್ಲುತ್ತೆ. ಹುಡುಕೋದ್ರ ಸಬರ್ಗರು. ಅಯ್ಯಪ್ಪ, ಸುನಾಮಿ ನೋಡಕ್ ಹೋಗ್ತಿದೀವಿ ಅಂದ್ರೆ ನಾನ್ ಸುಂಟ್ರಗಾಳಿ ಮಗ ಅಂತ ಹೇಳ್ತಿದ್ದ. ಅಷ್ಟು ದೂರಕ್ಕೆ ಹೋಗಿ ನಿಂತವನೆ, ಯಾವ ಗ್ಯಾಪ್ ಅಲ್ಲಿ ಹೋದಂತ ನನಗೆ ಗೊತ್ತಾಗ್ಲಿಲ್ಲ, ನೀವೇ ನೋಡಿ. ಸುನಾಮಿನ ನೋಡಿ ಸುಂಟ್ರಗಳಿ ಓಡ್ತೈತೆ. ಅನಿ ನಿಮ್ ಸೀರೆ ನೀಲ ತೆಗಿಬೇಡ. ಬೇಡ, ನೀ ಈಗಲೇ ನೀ ತೆಗಿ, ಕರಿಬೇಡಿರ ನೀವು, ನಿಮ್ ನಿಮಿಷ ಬಿಡ್ಬೇಡ ಇರ ನೀ. ಒಂದ್ ನಿಮಿಷ, ಅವ ಸುಂಟ್ರಗಳಿ ಹೊಂಟೋಗ್ಬಿಟ್ನಲ್ಲ, ಎಲ್ಲೋದ ಬಾರ ಸುಂಟ್ರಗಳಿ. ಏನ್ ಮಾಡಲ್ಲ, ಬರ್ರಿ ಬಾ, ಬಿಲ್ ಟ್ಯಾಕ್ಸ್ ಇಟ್ಕೋ. ಅನಿ ಅನಿ, ಯಾಕೋ ಮಿಸ್ ಹೊಡಿತೈತೆ. ಬೇಡ ಸುನಾಮಿ, ಬೇಡ ಸುನಾಮಿ. ಯಾವ ಸುನಾಮಿ ಆಕಡೆ ಈ ಕಡೆದ? ಅದಾ
ಸಿಂಹದ ಮರಿಗಳಿದ್ದಂಗವಲ್ಲ ನೀ. ಏ ಸುನಾಮಿ ಸುನಾಮಿ ಸುಂಟ್ರಿಗಾಳಿ ಬಾರ. ಮಗ ಮಗ ಯೋಚನೆ ಮಾಡೋ. ಏನ್ ಯೋಚನೆ ಮಾಡೋದು? ಯೋಚನೆ ಮಾಡೋ ಎದ್ರಿಸ್ಬೇಡ ಸುಮ್ನಿರಲ್ಲಿ. ಯಾಕು 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 ಬರೀ ಬ್ರೋ. ಏನ್ ಮಗ ಏನ್ ಯೋಚನೆ ಮಾಡು. ಪ್ರಾಣಿಗಳು ಯಾವತ್ತು ಪ್ರಾಣಿಗಳ ಜೊತೆ ಹೊಂದ್ಕೊಳ್ಳೋದು ಬೆಟರ್ ಮಗ. ಸುನಾಮಿ ಬಾರ್ಡರ್ ಕಾರ್ಗಿಲ್ ಅಂತ ಮೂರ್ ಪೆಟ್ಬಲ್ ಇದ್ದಿದ್ದು. ಸುನಾಮಿ ಬಾರ್ಡರ್ ಕಾರ್ಗಿಲ್ ಮೂರ್ ಇದ್ದಿದ್ದು. ಒಂದೇನ್ ಮಾಡ್ಬಿಡ್ತು ಹೊಟ್ಟೆ ಹಸುವಿಗೆ ಹೊಟ್ಟೆ ಹಸುವಿಗೆ ಇದ್ರ ಕಿವಿ ಇನ್ನೊಂದ್ 5 ಕಿವಿ ಕಚ್ಕೊಂಡು ತಿನ್ಬಿಡ್ತು. ಈ ಟೈಮಲ್ಲಿ ಇದನ್ನೆಲ್ಲ ಹೇಳಿದ್ರೆ ಮೀಟರ್ ಅಪ್ ಆಗುತ್ತೆ. ಆದ್ರೆ ಗೊತ್ತಾಯ್ತು ಮಗ ಸ್ಟಾರ್ಟ್ ಆಗ. ನಿಜವಾಗ್ಲೂ ನೋಡ್ತಿದ್ರೆ ಆಯ್ತು ಬಗ ಬಗ ಸಿಂಹ ನೋಡ್ದಂಗ ಆಗ್ತೈತ್ ಕಣು ನೋಡಲಿ. ಮಾಡಿ ಒಂದ್ ಹತ್ರ ಅಂದ್ರೆ ಗುದ್ದಾಡ್ಬೋದು ಮಗ. ಅಟ್ ಲೀಸ್ಟ್ ಹಿಡ್ಕೊಂಡ್ಬಿಟ್ರೆ ಒಂದ್ ಹಿಡ್ಕೋದ್ರೆ ಬಂದ್ ಇನ್ನೊಂದ್ ಹಿಡ್ಕೊಳ್ಳೋದು ಪಕ್ಕ ಫಿಕ್ಸ್ ಅಲ್ವಾ? ಒಂದ್ ಹಿಡ್ಕೊಂಡ್ರೆ ಮಗ ಹೊಡೆದು ಬಿಡ್ದು ಬಿಡಿಸ್ಬೋದು. ಎರಡು ಹಿಡ್ಕೊಂಡ್ರೆ ಎರಡು ಹೊಡಿತಾರೆ. ಎರಡನ್ನು ಹೊಡಿತಾರೆ ಅಂತಾರೆ ಅವ್ರು ಕೇಳಿದ್ರೆ ಮಗ. ಯಾವ್ದು ಸ್ಟ್ರಾಂಗ್ ಯಾವ್ದು ಸ್ಟ್ರಾಂಗ್ ಐತೆ ಅಂದ್ರೆ ಎರಡು ಹೊಡಿತಾರೆ. ಇದೇನು ಮಾಡಲ್ಲ. ಓಕೆ ಏಯ್ ಬಾರಲ್ಲ ಏನಿಲ್ಲ. ಇದು ಸ್ಕೇರಿ ಆಗಿದೆ ಮಾತ್ರ ಅಲ್ಲ ನೋಡಿ. ಇದನ್ನ ಕರ್ಕೊಂಡು ಹೋಗ್ತಾರೆ ಅವೆರಡು ಹೆಂಗ್ ಬಗ್ ನಡೆದಿದೆ ಅಲ್ಲಿ. ಏಯ್ ಮೇಲ್ಗಡೆ ಇನ್ನೊಂದು ನೋಡಿ ಬೆಲ್ಲ ಸಪ್ಪಳ ಕಳಿಸಲು ಅಂತಿದ್ರು. ಅವಾಗ್ಲೇ ಫಿಟ್ಬಾಲ್ ಅಂದ್ವಲ್ಲ ಅದು ಫಿಟ್ಬಾಲ್ ಅಲ್ಲ ಅಮೇರಿಕನ್ ಬುಲ್ ಆಕ್ಚುಲಿ. ಇದು ಪೌಲ್. ಇದು ಫಿಟ್ಬಾಲ್. ಇದು ಫಿಟ್ಬಾಲ್ ಇಲ್ಲ ಇದು ಫಿಟ್ಬಾಲ್ ಬ್ರೋ. ಮೈಕ್ರೋ ಫಿಟ್ಬಾಲ್ ಇದು. ಮೈಕ್ರೋ ಫಿಟ್ಬಾಲ್ ಅದು ಅಮೇರಿಕನ್ ಬುಲ್ ಆಕ್ಚುಲಿ. ಸುನಾಮಿನ ಏನಕ್ಕೆ ಬೇಡ ಅಂದಿದ್ದು ಅಂದ್ರೆ ಅದು ಒಂದು ತಗೊಂಡೋದ್ರೆ ಒಂದು ಬಗಳಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಆಂಟಿ ಸ್ವಲ್ಪ ಬೇರೆ ನಾಯಿಗಳನ್ನ ನೋಡಿದ್ರೆ ರ್ಯಾಶ್ ಆಗ್ಬಿಡುತ್ತೆ ಅಂತಂದ್ರು. ಸೊ ಹಂಗಾಗಿ ಬೇಡ ಅಂತೇಳಿ ಪೌಲ್ನ ಕನ್ಫರ್ಮ್ ಮಾಡ್ಕೊಂಡು ಕರ್ಕೋ. ಏನ್ ಕ್ಯೂಟ ಕಾಣಿಸ್ತಿದ್ದಲ್ಲ ನಮಗ್ ಕ್ಯೂಟ ಕಾಣಿಸ್ತಿದೆ. ಚಂದು ಕಣ್ಗೆ ರ್ಯಾಶ ಕಾಣಿಸ್ತಿದೆ. ಪೌಲ್ ಫುಲ್ ಅಡ್ಜಸ್ಟ್ ಆಗೋಗೈತೆ ನಿಮಗೆ. ಮೊದ್ಲೇ ಗೊತ್ತಿರುತ್ತೆ ಯಾರು ಕ್ಯಾನ್ಸಲ್ ಮಾಡ್ಕೊಳ್ಳಲ್ಲ ಈ ತರ ಆಪ್ಷನ್ ಎಲ್ಲ. ನಗ್ತಾ ನಗ್ತಾ ಹೇಳ್ತಾವ ನಾನು. ಹೌದಾ? ಹಾ ಓಕೆ ಕರೆಕ್ಟ್ ಆಗಿ ಹೇಳ್ತಾವ ಹೇಳು ಟೇಕನಿ. ಸೊ ಮೊದ್ಲೇ ಗೊತ್ತಿರುತ್ತೆ ಮಗ ಯಾರು ಕ್ಯಾನ್ಸಲ್ ಮಾಡ್ಕೊಳ್ಳಲ್ಲ. ಹೇ ಹೌದಾ? ರ್ಯಾಪಿಡ್ ಆದವರು ಈ ಥರ ಆಪ್ಷನ್ ಬಿಟ್ಟಿದ್ರಾ? ಈಗಲೇ ಚೆಕ್ ಮಾಡಿ ನಾನು ಬುಕ್ ಮಾಡ್ತೀನಿ. ಹ್ಞೂ ಮಗ ಬುಕ್ ಪುಸ್ತಕ ಸ್ಟೇಲ್ ಆಗೋಯ್ತು. ಆಟೋ ಬಿಡಲಿ. ಹೇ ಹೌದಾ? ರ್ಯಾಪಿಡ್ ಆದಲ್ಲಿ
ಅದೇ ಇನ್ನೊಂದು ಟೈಪ್ ಅವ್ರು ಗೊತ್ತಾಗುತ್ತೆ, ಸೊ ಕ್ಯಾನ್ಸಲ್ ಮಾಡ್ಕೊಳ್ಳಲ್ಲ. ಏ ಹೌದಾ, ರಾಪಿಡೋದಲ್ಲಿ ಈ ತರ ಆಪ್ಷನ್ ಇದೆಯಾ? ನಾನು ಈಗಲೇ ಬುಕ್ ಮಾಡ್ತೀನಿ ಮಗ. ಹಂಗಲ್ಲ, ಹೌದಾ, ಈ ಥರ ಎಲ್ಲ ಬುಕ್ ಮಾಡಿದಾರಾ? ಇವಾಗಲೇ ಬುಕ್ ಮಾಡ್ತೀನಿ. ಆ ರಾಜರೇ, ಎಲ್ಲಿದ್ದೀರಿ? ನನಗೆ ಒಂದು ತಣ್ಣೀರನ್ನು ತೆಗೆದು ಒಂದು ಕೊಡೋಗಾಗಿ ಹಿಂಗೆ ಹೇಳ್ತಿದ್ಯಾ ನೀನು? ನಾರ್ಮಲ್ ಆಗಿ ಹೇಳು. ಹೌದಾ, ಈ ಥರ ಎಲ್ಲ ಬುಕ್ ಮಾಡಿದ್ರಾ? ಸರಿ ಮಗ, ಇವ್ರು ಇವಾಗಲೇ ಚೆಕ್ ಮಾಡ್ತೀನಿ. ಹಂಗೆ ಹೇಳ್ಬೇಕು ನೀನು? ನೀನು ಹೌದಾ, ಈ ಥರ ಎಲ್ಲ ಆಪ್ಷನ್ ಎಂತ ಮಾರಯ್ಯ, ಎಂತ ಸಾವು, ಇದು ಯಾವಾಗ ಬಿಟ್ಟಿದ್ದು? ನಾನು ಇವಾಗಲೇ ನೋಡ್ತೇನೆಲ್ಲ ಅಂತ ಇವಳು ಯಕ್ಷಗಾನ ಸ್ಟೈಲಲ್ಲಿ ಹೇಳ್ತಿದ್ಯಾ ನೀನು? ಓಕೆ ಸರಿ, ಯಾವ ಥರ ಅದೇ ಹೌದಾ, ರ್ಯಾಪಿಡೋದ್ರಲ್ಲಿ ಈ ಥರ ಎಲ್ಲ ಆಪ್ಷನ್ ಬಿಟ್ಟವ್ರ ಮಗ? ಇವ್ರು ಇವಾಗಲೇ ಚೆಕ್ ಮಾಡಿ ಬುಕ್ ಮಾಡ್ತೀನಿ. ಹಂಗೆ ಮಾಡಿಲ್ಲ ಮಗ, ಅಲ್ಲ ಐತೆ, ಯೂಟ್ಯೂಬಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋ. ಹಾಂ ರೆಡಿ, ಸೊ ಆ ಥರ ಬುಕ್ ಮಾಡಿದ್ರೆ ನಿಮ್ಗೆ ಯಾರು ಕ್ಯಾನ್ಸಲ್ ಮಾಡ್ಕೊಳ್ಳಲ್ಲ ಮಗ? ಏ ಹೌದು ಮಗ, ರ್ಯಾಪಿಡೋದಲ್ಲಿ ಈ ಥರ ಆಪ್ಷನ್ ಇದೆ. ಸ್ಟಾರ್ಟ್ ಮಾಡು ಮಗ, ರ್ಯಾಪಿಡ್ ಅವ್ರಿಗೆ ಗೊತ್ತಾಗುತ್ತೆ, ಅವಾಗ ಅವ್ರು ಕ್ಯಾನ್ಸಲ್ ಮಾಡ್ಕೊಳ್ಳಲ್ಲ ಕಣೋ. ಈ ತರದೊಂದು ಬ್ಯಾಟ್ರಿ ಗೊತ್ತಿಲ್ಲ. ಬುಕ್ ಮಾಡಿದ್ರೆ ನಿಂಗೆ ಬರುತ್ತೆ, ಹಂಗಾಗಿ ಯಾರು ಕ್ಯಾನ್ಸಲ್ ಮಾಡ್ಕೊಳ್ಳಲ್ಲ, ಅವ್ರಿಗೆ ಗೊತ್ತಿರುತ್ತೆ ಮೊದ್ಲೇ. ಥ್ಯಾಂಕ್ಸ್ ಸರ್, ನಿನ್ ತಾತ ಹೇಳ್ತಾರ, ಥ್ಯಾಂಕ್ಸ್ ಹೇಳು. ಹಂಗ ಶೂಟ್ ಮುಗಿಸ್ಕೊಂಡು ಪೌಲ್ನ ಅವ್ರ ಮನೆಗೆ ಬಿಡೋಣ ಅನ್ಕೊಂಡು ಬಂದ್ವಿ. ಬಿಡೋಷ್ಟರಲ್ಲಿ ಅದನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಬೇಜಾರಾಗಿದ್ದ ತನ್ನ ಗಿಳಿಯ ಬರ್ತಿರೋದನ್ನ ನೋಡಿ ಫುಲ್ಲು ಖುಷಿ ಪಡ್ತಾ ಇದ್ದ ಮೇಲಿಂದನೇ ನೋಡಿಕೊಂಡು. ಸ್ವೀಟ್ಸೆ ಬಾರಿ ಗಟ್ಟ ಕಾಣಿಸ್ತೈತೆ ನೋಡಿ ಇಲ್ಲಿ. ಏನ್ ಹಿಂದೆ ಇಂದ ಬಂದ ಏನ್ ಮಾಡ್ತೈತೆ? ಇದ್ದಿಂದ ಬಂದ ಏನ್ ಮಾಡ್ತಿದ್ಯಾ? ಇದ್ದಿಂದ ಅಟ್ಯಾಕ್ ಮಾಡ್ತಿದ್ಯಾ? ಅದನ್ನು ತೋರಿಸಿ ಬ್ರದರ್. ಇದು ರೆಸ್ಕ್ಯೂ ಮಾಡ್ಕೊ ಬಂದು ಇಟ್ಕೊಂಡಿರೋದು, ಹುಷಾರಿಲ್ಲ ಅನ್ಸುತ್ತೆ, ಮಲ್ಕೋಬಿಡ ಪಾಪ. ಒಳ್ಳೊಳ್ಳೆ ಹೆಸರುಗಳು ಕಟ್ಟಿದ್ದೀರ ಮಾತ್ರ ನೋಡಿ, ಮೇಲೊಂದಕ್ಕೆ ಹೋಗ್ತಿದೀವಿ ಇವಾಗ. ಅಯ್ಯೋ, ಏನಿ ಬಿಟ್ಟೈತೆ ಎಲ್ಲಾನು? ಇದ್ಯಾವ್ದು ನೀ ಅಲ್ಲ ಹೆಸರು? ಕಟ್ಟಾಕಿಲ್ಲ, ರೆಸ್ಕ್ಯೂ ಮಾಡಿರ ಅನ್ಸುತ್ತೆ ಅದನ್ನು. ಇವತ್ತು ನನ್ಗನ್ಸಿದಿಷ್ಟೇನೆ, ಎಷ್ಟೋ ಜನರು ಆಸೆಯಲ್ಲಿ ನಾಯಿಗಳನ್ನ ತಂದಿರ್ತಾರೆ ಮನೆಗೆ, ಬಟ್ ಸಾಕಕ್ಕಾಗದೆ ಬೀದಿಲಿ ಬಿಟ್ಟು ಹೋಗಿರ್ತಾರೆ. ದಯವಿಟ್ಟು ಆ ಥರ ಯಾರು ಮಾಡಕ್ ಹೋಗ್ಬೇಡ್ರಿ, ನಿಮ್ಗೆ ಸಾಕೋ ಕೆಪಾಸಿಟಿ ಇದ್ರೆ ಮಾತ್ರ ತಂದು ಮನೆಗೆ ನಾಯಿನ ಸಾಕ್ರಿ. ಅಂಡ್ ಎಷ್ಟೋ ನಾಯಿಗಳು ಊಟ ಇಲ್ಲದೆ ಅಲ್ದಾಡ್ತಿರ್ತವೆ, ಸೊ ಅವುಗಳ ಕಂಡ್ರೆ ಅವುಗಳಿಗೆ ದಯವಿಟ್ಟು ಊಟ ಹಾಕಿ ಅಂಡ್ ಯಾರು ಹೊಡಿಯಕ್ ಹೋಗ್ಬೇಡಿ. ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ನನ್ನ ಫ್ರೆಂಡ್ನ, ಇವೆರಡು ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸು, ಫ್ರೆಂಡ್ನ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಇಲ್ಲಿಂದನೇ ಬಗ್ಗೆ ನೋಡ್ತಾ ಇದ್ದ. ಕರ್ಕೊಂಡ್ ಬಿಟ್ಟ ತಕ್ಷಣ ಮತ್ತೆ ಖುಷಿ ಖುಷಿಯಾಗಿ ನೋಡ್ತಿದ್ದ, ಗಾಬರಿ ಆಗಿ ಹೋಗಿತ್ತಲ್ಲ ನಾ ಕರ್ಕೊಂಡು ಹೋಗ್ಬೇಕಾದ್ರೆ ಪೌಲ್ನ, ಫುಲ್ ಗಾಬರಿ ಆಗಿಬಿಟ್ಟಿತ್ತು, ಏನು ಮಾಡ್ತಾವ್ರೆ ಎಲ್ಲ ಕರ್ಕೊಂಡು ಹೋಗ್ತಾವ್ರಲ್ಲ ಅಂತ. ಇದ್ರ ಹೆಸರು ರೋಚರ್, ರೋಚರ್. ವಿಡಿಯೋ ಶೂಟ್ ಇದ್ರೂ ಮಿಡಲಲ್ಲಿ ಡಯಟ್ನ ಮಾತ್ರ ಮಿಸ್ ಮಾಡೋಕ್ಕಾಗಲ್ಲ. ಒಂದು ಬಟರ್ಫ್ರೂಟ್ ಜ್ಯೂಸ್ ಕುಡಿದೆ, ಜ್ಯೂಸ್ ಕುಡಿಬೇಕಾದ್ರೆ ವಿಡಿಯೋನೇ ಮಾಡೋಕ್ಕಾಗ್ತಿಲ್ಲ, ಮರ್ತ್ಕೊಬಿಡ್ತೀನಿ. ಒಂದು ಬಟರ್ಫ್ರೂಟ್ ಜ್ಯೂಸು, ಒಂದು ಕಕ್ಕುಂಬರು. ಎಸ್, ಮಳೆ ಬರ್ತೈತೆ, ಹೋಗಿ ಬಟ್ಟೆ ಎತ್ತಿಡು ಅಂದರೆ ಇಲ್ಲ ಸುಳ್ಳು ಹೇಳ್ತಿದ್ದೀನಿ ಅಂತಂದ. ಈಗ ನಿಜವಾಗ್ಲೂ ಮಳೆ ಬರ್ತೈತೆ, ನಿಜ ಬರ್ತೈತೆ, ಹೋಗು, ಅದು ಹೆಂಗೆ ಹೋಗ್ತೀಯಾ? ಹೋಗು ಹೋಗು ಹೋಗು, ನಾನು ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಿದ್ದೀನಂತೆ ಸುಳ್ಳು. ಮಳೆ ನಿಂತ ಮೇಲೆ ಹೋಗಿ ಒಳ್ಳೆ ಮುದ್ದೆ ಊಟ ಮಾಡ್ಕೊಂಡು ಬರ್ತಾ ಇದ್ದೆ, ಹಾಗೆ ಮಳೆ ನಿಂತಿದ್ದು ಮತ್ತೆ ಸ್ಟಾರ್ಟ್ ಆಯಿತು. ಅಮ್ಮ, ನಿಮ್ಮೆಲ್ಲರ ನೆಚ್ಚಿನ ಸಂಜೆಯ ಡಯಟ್ ಜೋಳ ಮತ್ತು ಗೆಣಸು ಸ್ವೀಟ್ ಪೊಟೇಟೊ ಇಷ್ಟೇ. ಇದಾದ್ಮೇಲೆ ಸಂಜೆ ಲೈಟಾಗಿ ಎರಡು ಚಪಾತಿ, ಚೂ ರೈಸು ತಿಂದ್ಬಿಟ್ಟು ಹಂಗೆ ತಾಚೆ ಮಾಡಿಬಿಡ್ತೀನಪ್ಪ. ನಿದ್ದೆ ಇಲ್ಲ, ಮಧ್ಯಾಹ್ನ ಪ್ರಮೋಷನ್ ಶೂಟ್ ಇದ್ದಲ್ಲ, ಹಂಗಾಗಿ ನಿದ್ದೆ ಇರಲಿಲ್ಲ. ಎಡಿಟಿಂಗು, ತಲೆ ಬಿಸಿ, ಇದನ್ನು ತಿನ್ನೋಕ್ಕೂ ಮುಂಚೆನೂ ಎಡಿಟ್ ಮಾಡ್ತೀವಿ, ತಿಂದಾದ್ಮೇಲೆ ಮತ್ತೆ ಎಡಿಟಿಂಗ್ ಕೂತ್ಕೋಬೇಕು ವ್ಲಾಗ್ಗೆ.
ನೋಡಿ ಎಷ್ಟು ಕಷ್ಟಪಡ್ತೀನಿ. ಸೊ ಅದಕ್ಕೆ ಹೇಳೋದು ನನ್ನ ವಿಡಿಯೋಗೆ ಜಾಸ್ತಿ ಲೈಕ್ಸ್ ಮಾಡಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ನನ್ನ ಕಮೆಂಟ್ಸ್ ಮಾಡಿರಿ ಏನು ಅನಿಸ್ತಿದೆ ಅಂತ, ಏನಾದರೂ ಸಜೆಷನ್ಸ್ ಕೊಡ್ರಿ. ಓ ಹೋ ಹೋ ಬಾರೋ ಅಪ್ರೂಪ ಒಂದು ಬಿಳ್ಳಿ ಬಾ. ಎಲ್ಲೋಗಿದೆ ಎಷ್ಟು ದಿನ ಇಷ್ಟು ನಮ್ಮ ಇವತ್ತಿನ ವ್ಲಾಗು. ಫೈನಲಿ ಮಲ್ಕೋಬೇಕಾದ್ರೆ ಎರಡು ಚಪಾತಿ ಅರ್ಧ ಸೌತೆಕಾಯಿ ತಿಂದಿದ್ದೆ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್.